ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಕಾರ್ತಿಕ್ ಅವರು. ಯಾಕೆ? ಅವ್ರು ತುಂಬಾ ಅವರ ಇಂಡಿವಿಜುವಾಲಿಟಿ ಗೇಮ್ ಮಾಡ್ತಾರೆ, ಯಾರ ಕಡೆನೂ ಸಪೋರ್ಟ್ ಹೋಗಲ್ಲ. ಅದಂದ್ರೆ ಅವರಂದ್ರೆ ತುಂಬಾ ಇಷ್ಟ. ಕಾರ್ತಿಕ್, ಸಂಗೀತ, ತನಿಷಾ, ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಏನನ್ಸುತ್ತೆ? ಯಾರು 100% ಇದ್ದಾರೆ? ನನ್ ಪ್ರಕಾರ ಕಾರ್ತಿಕ್ 100% ಇದಾರೆ ಅನ್ಕೊಂತೀನಿ. ಸಂಗೀತ ಅವ್ರ ಹತ್ ಕಡೆ ಇತ್ ಕಡೆ ಫ್ಲಿಪ್ ಅನ್ನೋ ಪದನ ಯೂಸ್ ಮಾಡಿ ತುಂಬಾ ತುಂಬಾ ಆಟ ಆಡಿಸ್ಬಿಟ್ಟಿದ್ದಾರೆ. ಅದರಿಂದ ಕಾರ್ತಿಕ್ ಅವ್ರ 100% ಫ್ರೆಂಡ್ಶಿಪ್ ಅಲ್ಲಿ ಇದಾರೆ ಅನ್ಕೊಂತೀನಿ. ತನಿಷಾ ಬಗ್ಗೆ ಏನನ್ಸುತ್ತೆ? ತನಿಷಾ ಕನ್ನಿಂಗ್ ಸ್ವಲ್ಪ ಅಂದ್ರೆ, ಮೊನ್ನೆ ತಾನೇ ನಡೆದಿದ್ದ ಇನ್ಸಿಡೆಂಟ್, ಮೊನ್ನೆ ಮೊನ್ನೆ 2 ವಾರಕ್ಕೆ ಮುಂಚೆ ಆಗಿರೋ ಇನ್ಸಿಡೆಂಟ್ ನ ಇವಾಗ ಎಕ್ಸಾಂಪಲ್ ಕೊಟ್ಟು ಮಾತಾಡಿದ್ರು, ಅದು ಸ್ವಲ್ಪ ಇಷ್ಟ ಆಗಿಲ್ಲ ಅಷ್ಟೇ. ಅದ್ ಬಿಟ್ರೆ ಎಲ್ಲ ಕರೆಕ್ಟ್ ಆಗೇ ಇದೆ. ವಿನಯ್ ಅವರು ಬ್ಯಾಡ್ ಪೊಲಿಟಿಕ್ಸ್ ಅಲ್ಲೇ ಜಾಸ್ತಿ ಇನ್ವಾಲ್ವ್ ಆಗ್ತಾರೆ, ಮತ್ತೆ ಅವ್ರು ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಬೇರೆ ಪೀಪಲ್ಸ್ ನ. ಅವರಿಂದ ಫಸ್ಟ್ ರಕ್ಷಿತ್ ಬುಲೆಟ್ ಹೋದ, ಆಮೇಲೆ ಈಶಾನಿ ಅವ್ರು ಹೋದ್ರು, ಹಂಗೆ ಅವ್ರ ತಂಡದಲ್ಲಿರೋರೆಲ್ಲ ಒಬ್ಬೊಬ್ರೆ ಬರ್ತಾ ಇದಾರೆ. ನಮ್ರತ್ ಅವ್ರ ಲೋಡಿಂಗ್ ಅಷ್ಟೇ. ಮೈಕಲ್ ತುಂಬಾ ಫಿಸಿಕಲ್ ಆಗಿ ಸ್ಟ್ರಾಂಗ್ ಇದಾರೆ, ಆದ್ರೆ ಅವರು ಅಷ್ಟೇ. ಈ ನಡುವೆ ಸ್ವಲ್ಪ ವಿನಯಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ತಾ ಇದಾರೆ ಅನ್ಕೊಂತ ಇದೀನಿ. ಪ್ರತಾಪ್ ಹೇಗೆ ಅನ್ಸುತ್ತೆ? ಪ್ರತಾಪ್ ಒಬ್ಬ ಬಡ ಜೀವಿ ಅಂದ್ರೆ, ಅವನಿಗೆ ಈಗಿರೋ ಜನಗಳು ಮಾತ್ರ ಎಲ್ಲ ಅವನಿಗೆ ಗೆಲ್ಸಕ್ಕೆ ತಯಾರಾಗಿದ್ದಾರೆ, ಆದ್ರೆ ಎಲ್ಲ ಮನೆಯವರೆಲ್ಲ ಅವನ ಮೇಲೆ ನೆಗೆಟಿವಿಟಿ ತುಂಬ್ತಾ ಇದಾರೆ ಅಷ್ಟೇ. ಎಷ್ಟೇ ತುಂಬಿದ್ರು ಅವನು ಪಾಪ್ಯುಲರ್ ಆಗಿ ಆಗ್ತಾರೆ. ಸಂಗೀತ ಮತ್ತೆ ಪ್ರತಾಪ್ ಅವರಿಗೆ ಫ್ರೆಂಡ್ಸ್ ಒಬ್ಬ ಎಫೆಕ್ಟ್ ಆಗಿತ್ತು, ಅದ್ರ ಬಗ್ಗೆ ಏನನ್ಸುತ್ತೆ? ಮನುಷ್ಯತ್ವನ್ ಮರ್ತಿ ಆ ಸೋಪ್ ನೀರ್ನ ಇವ್ರು ಮಾಡಿದ್ರು ಇಲ್ಲ ಅನ್ನಲ್ಲ, ಅವರೇ ಒಪ್ಕೊಂಡ್ರು. ಕ್ಯಾಪ್ಟನ್ ಹೇಳಿದ ತಕ್ಷಣ ಕೇಳಿದ್ರು, ಆದ್ರೆ ಅವರು ಫುಲ್ ನೀರ್ ಹೊಡೆದಿದ್ದು, ಅವ್ರ ಮನುಷ್ಯತ್ವನೇ ಇಲ್ಲ ಅನ್ಸುತ್ತೆ ಅವರಿಗೆ. ಹೊರ್ತು ಸಂತೋಷ್ ನಮ್ಮ ಹಳ್ಳಿ ಕಾರ್ ಬಗ್ಗೆ ಏನು ಮಾತಾಡೋದಿಲ್ಲ. ಅವ್ರ ಇಂಡಿಯಾ ಅವ್ರ ಗೆಸ್ಟ್ ಗೇಮ್ ಆಡಕ್ ಸ್ವಲ್ಪ ಹಿಂದುಳಿದ್ರು, ಅವ್ರು ಏನು ಅಂತ ಅವ್ರಿಗೆ ಗೊತ್ತು. ಅವ್ರ ಪಾಡ್ಗ ಅವ್ರು ಇರ್ತಾರೆ. ತುಕ್ಕಾಲಿ ಸಂತೋಷ್ ದೊಡ್ಡ ತಂಡಿಡೋ ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ಇದೇನು ಹೇಳೋದಿಲ್ಲ ಅಷ್ಟೇ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅವರು ಫ್ಲಿಪ್ ಆಗ್ತಾ ಇರ್ತಾರೆ ಅವಾಗವಾಗ. ನಾವ್ ಯಾವ ತರ ಅನ್ನೋದಕ್ಕಿಂತ ಅವ್ರಿಗೆ ಯಾವ ತರ ಇರುತ್ತೆ ಅನ್ನೋದು ಮುಖ್ಯ. ಅವ್ರವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಚೆನ್ನಾಗೆ ಕಾಣಿಸುತ್ತೆ. We'll be right back.